ಯಾರ್ಯಾರು ಮಹಾನ್ ನಾಯಕಿರೋ ನಾಯಕರೋ ನಾನು ಹೇಳೋಕೆ ಇಷ್ಟಪಡಲ್ಲ. ನಾವಂತೂ ಕಾರಲ್ಲೇ ಓಡಾಡ್ತೀವಿ, ನಾವೇನು ಹೆಲಿಕಾಪ್ಟರಲ್ಲಿ ಲ್ಯಾಂಬೋರ್ಗಿನಿಯಲ್ಲಿ ಬಂದು ಮತ ಪ್ರಚಾರ ಮಾಡ್ತಾ ಇಲ್ಲ. ಯಾರಿಗದೆಲ್ಲ ವ್ಯವಸ್ಥೆ ಇದೆಯೋ ಅವರೇ ತಿಳ್ಕೋಬೇಕು ಯಾರು ಮಹಾನ್ ನಾಯಕರು, ಯಾರು ಪಂಚತಾರ ಹೋಟ್ಲಲ್ಲಿ ರಾಜಕಾರಣ ಸಿ ಎಮ್ ಆಗಿ ಇದ್ದ ಟೈಮಲ್ಲಿ ಮಾಡ್ತಿದ್ದಾರೋ ಅವ್ರಿಗೆ ಗೊತ್ತಿದೆ, ನಾನು ಯಾಕೆ ಹೇಳಲಿ. ಅವರೆಲ್ಲ ದೊಡ್ಡವರು, ಸೊ ಅವರು ಏನೇ ಹೇಳಿದ್ರು ನನಗೆ ಅದರಲ್ಲಿ ಏನು ಬೇಜಾರೇನಿಲ್ಲ. ಅದೇ ಯೂಶ್ವಲೇ ಅದು, ನಾನಂತೂ ಫೇಸ್ ಮಾಡಿದ್ದೀನಿ, ಫೇಸ್ ಮಾಡಿಕೊಂಡೇ ಹೋಗ್ತೀನಿ. ನಮ್ಮ ಜಿಲ್ಲೆಯ ಒಂದು ಜನರ ಪ್ರೀತಿ ಆಶೀರ್ವಾದ ಇದ್ದಷ್ಟು ನನಗೆ ಬೇರೆ ಯಾರು ಏನು ಹೇಳಿದ್ರು ತೊಂದರೆ ಆಗೋದಿಲ್ಲ. ಏನಂತ ಖಂಡಿತ ಅವ್ರಿಗೆ ಯು ಪಿ ಮಾಡೆಲ್ ಬೇಡ, ಯಾಕೆಂದ್ರೆ ಅಕ್ರಮ ಯಾರು ಸಮರ್ಥನೆ ಮಾಡ್ಕೊಂಡು ಬರ್ತಾರೋ ಅವ್ರು ಯು ಪಿ ಮಾಡೆಲ್ ಅಂದ್ರೆ ಹೆದರಿಕೆ ಆಗೋದಿಲ್ವಾ? ಅಕ್ರಮವನ್ನ ಯಾವಾಗ ನೀವು ತಡೀತಿರೋ ಅವಾಗ ನಿಮ್ಗೆ ಯು ಪಿ ಮಾಡೆಲ್ ಇಷ್ಟ ಆಗುತ್ತೆ. ಅವ್ರ ಅಕ್ರಮವನ್ನ ಬುಲ್ಡೋಸ್ ಮಾಡಿರೋ ಅಂತ ಒಬ್ಬ ಚೀಫ್ ಮಿನಿಸ್ಟರ್ ಅಂದ್ರೆ ಅದು ಯೋಗಿ ಆದಿತ್ಯನಾಥ್ ಜಿ. ಅವರ ಇಲ್ಲಿ ನಡೀತಿರೋ ಒಂದು ಅಕ್ರಮಗಳನ್ನ ಯಾರ್ಯಾರು ಅದರ ಪರ ನಿಂತಿದ್ದಾರೋ, ಯಾರು ಅದರಲ್ಲೇ ತೊಡಕೊಂಡಿದ್ದಾರೋ, ಅವ್ರಿಗೆ ಖಂಡಿತ ಯು ಪಿ ಮಾಡೆಲ್ ಅಂದ್ರೆ ಭಯ ಆಗ್ಬೋದೇನೋ. ಅಲ್ಲ, ಅವ್ರು ಬೇಡ ಬೇಕು ಅನ್ನೋದಲ್ಲ, ಜನಕ್ಕೇನು ಬೇಕು ಅನ್ನೋದನ್ನ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ ಅಷ್ಟೇ.